ಹಾಯ್ ಗೆಳೆಯರಿ ನಮಸ್ಕಾರ ಹೋಪ್ ಯು ವಾಲ್ ಆರ್ ಡೂಯಿಂಗ್ ಗುಡ್ ಈ ಒಂದು ವಿಡಿಯೋದಲ್ಲಿ ನಾವು ಮರಾಠರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಓಕೆ ರೀಸೆಂಟಾಗಿ ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಷನ್ ಕೂಡ ಆಗಿದೆ ಸೊ ಆ ಎಕ್ಸಾಮ್ ದೃಷ್ಟಿಯಿಂದ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗ್ತದೆ ವಿಡಿಯೋನ ಕೊನೆ ತನಕ ನೋಡಿ ಜೊತೆಗೆ ನೀವೇನಾದರೂ ಫಸ್ಟ್ ಟೈಮ್ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿತೌಟ್ ಮೇಕಿಂಗ್ ಎನ್ ಇಲಿ ಲೇಟೆಸ್ಟ್ ಇನ್ ಮೊದಲೇದಾಗಿ ಮರಾಠರ ಅಂದಾಕ್ಷಣ ನಮ್ಮ ಮೈಂಡಲ್ಲಿ ಬರ್ತಕ್ಕಂಥ ಮೊದಲನೇ ವ್ಯಕ್ತಿ ಯಾರಂದರೆ ದ ಗ್ರೇಟ್ ಶಿವಾಜಿ ಶಿವಾಜಿ ಅವರು ನಮ್ಮ ಮೈಂಡಲ್ಲಿ ಸಡನ್ನಾಗಿ ಬರ್ತಾರೆ ಓಕೆ ಅಂದ ತಕ್ಷಣ ರೈಟ್ ಸೊ ಇವರ ಕಾಲಾವಧಿ ಎಲ್ಲಿಂದ ಎಲ್ಲಿ ತನಕ ಕಾಣ್ತದಪ್ಪ ಅಂದರೆ ಹದಿನಾರುನೂರ ಇಪ್ಪತ್ತೇಳರಿಂದ ಹದಿನಾರುನೂರ ಎಂಬತ್ತ ತನಕ ಇಟ್ ಮೀನ್ಸ್ ವಾಟ್ ಅವರು ಜನಿಸಿದ್ದು ಹದಿನಾರುನೂರ ಇಪ್ಪತ್ತೇಳರಲ್ಲಿ ಅವರು ಮರಣವನ್ನು ಹೊಂದಿರತಕ್ಕಂಥದ್ದು ಹದಿನಾರುನೂರ ಎಂಬತ್ತರಲ್ಲಿ ಸೊ ಇವರ ಕಾಲಾವಧಿ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಹಾಗೆ ನಾವು ಇವ್ರ ಬಗ್ಗೆ ತಿಳ್ಕೊಂಡು ಕೂಡ ಇರಬೇಕಾಗಿರ್ತದೆ ಓಕೆ ಸೊ ನಾನು ಮೊದಲೇ ಹೇಳ ಇವರು ಜನಿಸಿರ್ತಕ್ಕಂಥದ್ದು ಹದಿನಾರು ನೂರ ಇಪ್ಪತ್ತೇಳರಲ್ಲಿ ಸೊ ಯಾವ ಪ್ಲೇಸಲ್ಲಿ ಸ್ಥಳ ಯಾವುದಪ್ಪ ಅಂದರೆ ಪುಣೆಯಲ್ಲಿ ಕಂಡು ಬರ್ತಕ್ಕಂಥ ಶಿವನೇರಿ ದುರ್ಗ ಅಂತಕ್ಕಂಥ ಪ್ಲೇಸಲ್ಲಿ ಓಕೆ ಶಿವನೇರಿ ದುರ್ಗಾ ಇಸ್ ದ ಬರ್ತ್ ಪ್ಲೇಸ್ ಆಫ್ ದ ಗ್ರೇಟ್ ಮಹಾ ಮರಾಠ ಎಂಪೈರ್ ಕಿಂಗ್ ಶಿವಾಜಿ ಓಕೆ ಸೊ ಇವರ ಫಾದರ್ ಯಾರಾಗಿದ್ರೆ ಅಂದರೆ ಶಹಾಜಿ ಭೋಸ್ಲೆ ಅವರು ಓಕೆ ತಂದೆ ಹೆಸರು ಶಿವಾಜಿಯ ತಂದೆ ಹೆಸರು ಶಹಾಜಿ ಭೋಸ್ಲೆ ಅದೇ ರೀತಿಯಾಗಿ ತಾಯಿ ಅಂತ ನೋಡಿದಾಗ ಮದರ್ ನೇಮ್ ಜೀಜಾಬಾಯಿ ಜೊತೆಗೆ ಇವರ ಗುರುಗಳು ಯಾರಂದರೆ ದಾದಾಜಿ ಕೊಂಡದೇವ ಸೊ ಈ ಪ್ರಶ್ನೆ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಏನಂತ ಕೇಳ್ತಾರೆ ಶಿವಾಜಿಯ ಗುರುಗಳು ಯಾರಂತ ಕೇಳ್ತಾರೆ ದಾದಾಜಿ ಕೊಂಡದೇವ ಅದೇ ರೀತಿಯಾಗಿ ಶಿವಾಜಿಯ ಆಧ್ಯಾತ್ಮಿಕ ಗುರು ಅಂತ ಕೇಳ್ತಾರೆ ಅವರ ಹೆಸರು ಬಂದ್ಬಿಟ್ಟು ರಾಮದಾಸ್ ಗುರು ಅಂದರೆ ಬೇರೆ ಆಧ್ಯಾತ್ಮಿಕ ಗುರು ಅಂದರೆ ಬೇರೆ ಸೊ ಇಬ್ಬರ ಹೆಸರು ನೋಡು ಹೆಸರುಗಳನ್ನು ಕೂಡ ನೀವು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು ಅರ್ಥ ಕೂಡ ಮಾಡ್ಕೋಬೇಕು ಆಧ್ಯಾತ್ಮಿಕ ಗುರು ಅಂತ ಕೇಳಿದಾಗ ರಾಮದಾಸ್ ಅಂತ ಆಪ್ಷನ್ ಕೊಡಿ ನಾರ್ಮಲ್ ಆಗಿ ಜಸ್ಟ್ ಗುರು ಅಂತ ಕೇಳಿದಾಗ ದಾದಾಜಿ ಕೊಂಡದೇವ ಅಂತ ಹೇಳಿ ಕೊಡಿ ಓಕೆ ಈ ಯುದ್ಧಗಳ ತರಬೇತಿಯನ್ನೆಲ್ಲ ಇವರು ಕಲಿತುಕೊಂಡಿರೋದು ಗುರು ದಾದಾಜಿ ಕೊಂಡದೇವ ಅವರಿಂದನೇ ಆಗಿರ್ತದೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇವರ ರಾಜಧಾನಿ ಶಿವಾಜಿ ಅವರು ತಮ್ಮ ರಾಜಧಾನಿಯನ್ನಾಗಿ ರಾಯಗಡವನ್ನು ಮಾಡಿಕೊಂಡಿರ್ತಾರೆ ಇದು ಕೂಡ ಕೇಳ್ಬೋದು ನೆನಪಿಟ್ಗಳೇ ಶಿವಾಜಿಯ ರಾಜಧಾನಿಯ ಹೆಸರು ರಾಯಗಡ ಅದೇ ರೀತಿಯಾಗಿ ಇವರು ಯಾವ ಒಂದು ಯುದ್ಧ ತಂತ್ರದಲ್ಲಿ ಪರಿಣಿತಿಯನ್ನು ಹೊಂದಿರ್ತಾರೆ ಅಂದರೆ ಗೇರಿಲ್ಲ ಅಂತಕ್ಕಂಥ ಒಂದು ಯುದ್ಧ ತಂತ್ರ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಓಕೆ ನಮ್ಮ ಶಿವಾಜಿ ಅವರು ಪರಿಣಿತಿಯನ್ನು ಹೊಂದಿರತಕ್ಕಂಥ ಯುದ್ಧದ ತಂತ್ರದ ಹೆಸರು ಏನಾಗಿರ್ತದೆ ಅಂತ ಕೇಳ್ಬೋದು ನೆನಪಿಟ್ಟುಕೊಳ್ಳಿ ಆ ಯುದ್ಧ ತಂತ್ರದ ಹೆಸರು ಗೇರಿಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ನೆಕ್ಸ್ಟ್ ಇವರಿಗೆ ಏನಂತ ಕರಿತಾಯಿದ್ರು ಇನ್ನೊಂದು ಬಿರುದು ಏನಿತ್ತಂದರೆ ಭಾರತದ ನೌಕಾಪಡೆಯ ಪಿತಾಮಹ ಅಂತೇಳಿ ಇವರಿಗೆ ಕರಿತಾಯಿದ್ರು ಓಕೆ ಭಾರತದ ನೌಕಾಪಡೆಯ ಪಿತಾಮಹ ಎಂದು ಶಿವಾಜಿ ಅವರನ್ನು ಕರೆಯುತ್ತಿದ್ದಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ಸೊ ಇವರ ಒಂದು ಸಾಧನೆಗಳನ್ನು ಅಥವಾ ಇವರು ಮಾಡಿರ್ತಕ್ಕಂಥ ಯುದ್ಧಗಳ ಬಗ್ಗೆ ನೋಡ್ತಾ ಹೋದರೆ ಮೊದಲೇದಾಗಿ ನಾವು ಅಧ್ಯಯನ ಮಾಡಬೇಕಾಗಿರೋದು ನೂರ ನಲವತ್ತೈದರಲ್ಲಿ ಆಗಿರ್ತಕ್ಕಂಥ ಒಂದು ಯುದ್ಧ ಸೊ ಏನಾಗ್ತದ ಇಲ್ಲಿ ತೋರಣದುರ್ಗ ಕೋಟೆಯನ್ನು ಬಿಜಾಪುರದ ಸುಲ್ತಾನನಿಂದ ವಶಪ ವಶಪಡಿಸಿಕೊಳ್ತಾರೆ ಓಕೆ ಶಿವಾಜಿ ಆಳ್ವಿಕೆ ಮಾಡ್ತಕ್ಕಂಥ ಸಮಯದಲ್ಲಿ ನಮ್ಮ ಭಾರತದಲ್ಲಿ ಪ್ರಮುಖವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಯಾರು ಆಳ್ ಆಳ್ವಿಕೆ ಜೋರಾಗಿರ್ತದೆ ಅಂದ್ರೆ ಬಿಜಾಪುರದ ಸುಲ್ತಾನರ ಆಳ್ವಿಕೆ ಜೋರಾಗಿರ್ತದೆ ಅಥವಾ ಬಹುಮನಿ ಸುಲ್ತಾನರ ಆಳ್ವಿಕೆ ಜೋರಾಗಿರ್ತದೆ ದಕ್ಷಿಣ ಭಾರತ ಅಂತ ಬಂದಾಗ ಉತ್ತರ ಭಾರತ ಅಂತ ಹೋದಾಗ ಔರಂಗಜೇಬನ ಆಳ್ವಿಕೆ ತುಂಬ ಜೋರಾಗಿ ಕಂಡುಬರ್ತಾ ಇರ್ತದೆ ಓಕೆ ಸೊ ಸದ್ಯಕ್ಕೆ ಹದಿನಾರು ನಲವತ್ತೈದರಲ್ಲಿ ಶಿವಾಜಿಯು ಈ ಒಂದು ಬಿಜಾಪುರ ಸುಲ್ತಾನನಿಂದ ತೋರಣದುರ್ಗ ದುರ್ಗ ಕೋಟೆಯನ್ನು ವಶಪಡಿಸ್ಕೊಳ್ತಾನ ಓಕೆ ನೆಕ್ಸ್ಟ್ ಇದಾದಂಥ ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಹದಿನಾರು ನೂರ ಐವತ್ತೊಂಬತ್ತರಲ್ಲಿ ಆಗಿರ್ತಕ್ಕಂಥ ಒಂದು ಇವೆಂಟ್ ಅಥವಾ ಒಂದು ಘಟನೆಯಿಂದ ಏನಾಗ್ತದೆ ಸೊ ಇಲ್ಲಿ ಶಿವಾಜಿಯು ಅಫ್ಜಲ್ ಖಾನನನ್ನು ಸೋಲಿಸ್ತಾನೆ ಓಕೆ ಸೊ ಅವನನ್ನು ಕೊಲ್ತಾನ ಸೊ ಅವನನ್ನು ಕೊಲಕ್ಕೆ ಬಳಸಿರ್ತಕ್ಕಂಥ ಒಂದು ಆಯುಧ ಯಾವುದಪ್ಪ ಅಂದರೆ ವ್ಯಾಘ್ರನಕ ಏನಪ್ಪ ವ್ಯಾಘ್ರನಕ ಅಂದರೆ ವ್ಯಾಘ್ರನಕ ಅಂದರೆ ಹುಲಿಗಳ ಉಗುರು ಓಕೆ ಹುಲಿಗಳ ಉಗುರು ಸೊ ನೀವು ಚಿತ್ರದಲ್ಲೆಲ್ಲ ನೋಡಿರ್ತೀರ ನಮ್ಮ ಪ್ರೈಮರಿ ಎಜುಕೇಷನಲ್ಲಿ ಒಂದು ಸಬ್ಜೆಕ್ಟೇ ಇತ್ತು ಇದರ ಮೇಲೆ ಸೊ ಏನಾಗತ್ತಪ್ಪ ಅಂದರೆ ಶಿವಾಜಿಯು ಅಫ್ಜಲ್ ಖಾನನನ್ನು ತಬ್ಬಿಕೊಳ್ಳುವಂಥ ಒಂದು ದೃಶ್ಯವನ್ನು ನೋಡ್ತೀವಿ ತಬ್ಬಿಕೊಂಡಂಥ ಸಮಯದಲ್ಲಿ ಅವನ ಅವನು ಹುಲಿಗಳ ಉಗರನ ವ್ಯಾಘ್ರ ನಕವನ್ನು ಧರಿಸಿರ್ತಾನೆ ಅದರ ಮುಖಾಂತರವಾಗಿ ಹಿಂದ್ಗಡೆಯಿಂದನೇ ಅವನವನ್ನು ಆ ಒಂದು ಅಫ್ಜಲ್ ಖಾನನನ್ನು ಕೊಲೆ ಮಾಡ್ತಾನೆ ಓಕೆ ವೆರಿ ಇಂಪಾರ್ಟೆಂಟ್ ಯಾವಾಗ ಕೊಲೆ ಮಾಡ್ತಾನೆ ಅಂತ ಕೇಳ್ಬೋದು ಹದಿನಾರುನೂರ ಐವತ್ತೊಂಬತ್ತರಲ್ಲಿ ಯಾರನ್ನು ಕೊಲೆ ಮಾಡ್ತಾರೆ ಅಂದರೆ ಅಫ್ಜಲ್ ಖಾನನನ್ನು ದಿಸ್ ನೇಮ್ ಈಸ್ ಸೂಪರ್ ಇಂಪಾರ್ಟೆಂಟ್ ಅಫಲ್ ಖಾನ್ ನೆಕ್ಸ್ಟ್ ಪಾಯಿಂಟ್ ಹದಿನಾರುನೂರ ಅರವತ್ತೈದರಲ್ಲಿ ಔರಂಗಜೇಬನ ದಂಡನಾಯಕನಾಗಿರ್ತಕ್ಕಂಥ ಶಹಿಸ್ತಾ ಖಾನನ ಬೆರಳುಗಳನ್ನು ಕತ್ತರಿಸಿದ ಸೊ ನಾನು ಆಗಲೇ ಹಾಗೆ ಉತ್ತರ ಭಾರತದಲ್ಲಿ ಔರಂಗಜೇಬನ ಪಾರುಪತ್ಯ ಜೋರಾಗಿರ್ತದ ಆತನ ದಂಡನಾಯಕನಾಗಿರ್ತಕ್ಕಂಥ ಶಹಿಸ್ತಾ ಖಾನನನು ಶಹಿಸ್ತಾ ಖಾನ್ ಅಂತ ಏನಿರ್ತಾನಲ್ಲ ಅವನನ್ನು ದಕ್ಷಿಣ ಭಾರತಕ್ಕೆ ಕಳಿಸಿಕೊಟ್ಟಿರ್ತಾನೆ ಔರಂಗಜೇಬ ಯಾಕಪ್ಪ ಅಂದರೆ ದಕ್ಷಿಣ ಭಾರತದಲ್ಲಿ ಶಿವಾಜಿಯ ಆಳ್ವಿಕೆ ಜೋರಾಗ್ಯದ ಅವನನ್ನು ನಮ್ಮ ಕಂಟ್ರೋಲ್ ತಗೋಬೇಕು ನಮ್ಮ ಅಂಡರ್ ತೆಗೆದುಕೊಳ್ಬೇಕು ಸೊ ಯು ಡೂ ವಾಟ್ ಎವರ್ ಯು ವಾಂಟ್ ಅಂತ ಹೇಳಿ ಅವನನ್ನು ಕಳಿಸಿರ್ತಾನೆ ಓಕೆ ಸೊ ಬಂದ್ಬಿಟ್ಟು ಓಕೆ ಇವನು ಒಬ್ಬ ಸಿಂಪಲ್ ರಾಜ ಇವನನ್ನು ನಾವು ಈಸಿಯಾಗಿ ಪಳಗಿಸ್ಬೋದು ಅಂದ್ಕೊಂಡು ಬಂದಿರ್ತಾನೆ ಬಟ್ ಇಲ್ಲಿ ಬಂದಾಕ್ಷಣ ಅವನ ಪ್ಲ್ಯಾನ್ ಎಲ್ಲ ಆಗ್ತದೆ ಶಿವಾಜಿ ಎಂಥ ಸ್ಟ್ರಾಂಗೆಸ್ಟ್ ಪರ್ಸನ್ ಅಂತ ಅವನಿಗೆ ಅರ್ಥ ಆಗಿರೋದಿಲ್ಲ ಇಲ್ಲಿ ಬಂದಾಗ ಅವನ ಜೊತೆ ಫೈಟ್ ಆಗಬೇಕಾದ ಸಮಯದಲ್ಲಿ ಅವನ ಬೆರಳುಗಳನ್ನು ಕತ್ತರಿಸ್ತಾನೆ ಓಕೆ ಸೊ ಯಾರು ಅಂತ ಗೊತ್ತಾಯ್ತಲ್ಲ ಶೈಸ್ತಾಕ ಔರಂಗಜೇಬ ವಾಸಿರ್ತಕ್ಕಂಥ ಒಬ್ಬ ದಂಡನಾಯಕ ಸೊ ಯಾವಾಗಾಯಿತು ಘಟನೆ ನೂರ ಅರವತ್ತೈದರಲ್ಲಿ ಆಗಿರ್ತಕ್ಕಂಥ ಘಟನೆ ಇದಾಗಿರ್ತದೆ ನೆಕ್ಸ್ಟ್ ಎಕ್ಸಾಮ್ಗೆ ಸೂಪರ್ ಇಂಪಾರ್ಟೆಂಟ್ ಪುರಂದರ್ಗರ ಒಪ್ಪಂದ ವೆರಿ ವೆರಿ ಇಂಪಾರ್ಟೆಂಟ್ ಪುರಂದರ್ ಟ್ರೀಟಿ ಓಕೆ ಪುರಂದರ್ ಟ್ರೀಟಿ ಅನ್ನೋದು ನಮ್ಮ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ನಾಟ್ ಓನ್ಲಿ ಫಾರ್ ಅಪ್ಕಮಿಂಗ್ ಅವರ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆಲ್ ದ ಎಕ್ಸಾಮ್ಸ್ ಎಫ್ ಡಿ ಎಸ್ ಟಿ ಯಾವುದೇ ಪರೀಕ್ಷೆಗಳಾಗಿರಲಿ ಪುರಂದರ್ಗಡ್ ಒಪ್ಪಂದದ ಬಗ್ಗೆ ನಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಇರಬೇಕು ಓಕೆ ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟ್ ಇದು ಯಾವಾಗ ಆಗ್ತದ ಅಂದರೆ ಇದು ನೂರ ಅರವತ್ತೈದರಲ್ಲಿ ಆಗಿರ್ತಕ್ಕಂಥ ಒಂದು ಯುದ್ಧ ಆಗಿರ್ತದೆ ಯಾರ ನಡುವೆ ಆಗ್ತದೆ ಶಿವಾಜಿ ಮತ್ತು ಜಯಸಿಂಗ ವನ್ನ ನಡುವೆ ಆಗಿರ್ತಕ್ಕಂಥದ್ದು ಸೊ ಯಾರ ನಡುವೆ ಆಯಿತು ಅಂತ ಎಕ್ಸಾಮಲ್ಲಿ ಕೇಳ್ಬೋದು ಎರಡು ಹೆಸರುಗಳನ್ನು ನೀವು ನೆನಪಿಟ್ಟು ಶಿವಾಜಿ ನೆನಪಿದ್ದೇ ಇರುತ್ತೆ ಜೊತೆಗೆ ಜಯಸಿಂಗ ಒನ್ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಎಕ್ಸಾಕ್ಟ್ ಡೇಟ್ ಯಾವಾಗ ಹದಿನಾರುನೂರ ಅರವತ್ತೈದು ವರ್ಷ ಅಂತ ಗೊತ್ತಾಯಿತು ನಿಮಗೆ ಎಕ್ಸಾಕ್ಟ್ ಡೇಟನ್ನು ಕೂಡ ಅಂದರೆ ಅದಾಗಿರ್ತಕ್ಕಂಥದ್ದು ಹನ್ನೊಂದು ಜೂನ್ ಓಕೆ ಹನ್ನೊಂದು ಜೂನ್ ಹದಿನಾರುನೂರ ಅರವತ್ತೈದರಲ್ಲಿ ಶಿವಾಜಿಯು ಜಯಸಿಂಗ್ ಒನ್ ಅನ್ನ ಜೊಂದಿಗೆ ಪುರಂದರಗಡ ಒಪ್ಪಂದವನ್ನು ಮಾಡಿಕೊಂಡ ಓಕೆ ಏನಪ್ಪ ಈ ಒಪ್ಪಂದದ ಮುಖ್ಯಾಂಶಗಳು ಔರಂಗಜೇಬನ ಇನ್ನೊಂದು ಪಾಯಿಂಟು ಔರಂಗಜೇಬನ ಪರವಾಗಿ ಜಯಸಿಂಗ ಸಹಿ ಹಾಕಿದ ಅಂದರೆ ಆ್ಯಕ್ಚುಲಾಗಿ ಈ ಪುರಂದರಗಡ ಒಪ್ಪಂದ ಈ ಔರ ಔರಂಗಜೇಬ್ ಮತ್ತು ಶಿವಾಜಿ ನಡುವೆ ಆಗಬೇಕಾಗಿರ್ತದ ಶಿವಾಜಿಯ ಕಡೆ ಅವನು ಶಿವಾಜಿನೇ ಇರ್ತಾನೆ ಬಟ್ ಔರಂಗಜೇಬನ ಕಡೆ ಯಾರು ಬಂದಿರ್ತಾರಪ್ಪ ಅಂದರೆ ಈ ಒಂದು ಟ್ರೀಟಿಗೋಸ್ಕರ ಜಯಸಿಂಗ ಬಂದಿರ್ತಾನೆ ಓಕೆ ಔರಂಗಜೇಬನ ಪರವಾಗಿ ಜಯಸಿಂಗ ಈ ಟ್ರೀಟಿಗೆ ಸಹಿ ಹಾಕಿರ್ತಾನೆ ಅದಕ್ಕೋಸ್ಕರ ಇದನ್ನು ಯಾರ್ಯಾರ ನಡುವೆ ಆಗಿರ್ತಕ್ಕಂಥ ಯುದ್ಧ ಅಂತ ಕನ್ಸಿಡರ್ ಮಾಡ್ತೀವಿ ಶಿವಾಜಿ ಮತ್ತು ಜಯಸಿಂಗ ನಡುವೆ ಆಗಿರ್ತಕ್ಕಂಥ ಒಂದು ಯುದ್ಧ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಏನಪ್ಪ ಇಲ್ಲಿ ಆಗಿರ್ತಕ್ಕಂಥ ಒಂದು ಟ್ರೀಟಿಯ ಇಂಪಾರ್ಟೆನ್ಸ್ ಮೊದಲೇದಾಗಿ ಶಿವಾಜಿ ಅಗ್ರೀಡ್ ಟು ಸರೆಂಡರ್ ಟ್ವೆಂಟಿ ತ್ರೀ ಪೋಸ್ಟ್ಸ್ ಅವನ ಗೆದ್ದುಕೊಂಡಿರ್ತಕ್ಕಂಥ ಮೂವತ್ತೈದು ಕೋಟೆಗಳಿರ್ತಾವ ಓಕೆ ಮೂವತ್ತೈದು ಕೋಟೆಗಳು ಶಿವಾಜಿ ಮೂವತ್ತೈದು ಕೋಟೆಗಳನ್ನು ಗೆದ್ದುಕೊಂಡಿರ್ತಾನೆ ಈ ಒಂದು ಟ್ರೀಟಿ ಆದ ನಂತರ ಏನಾಗ್ತದಂದ ಅಂದ್ರೆ ಈ ಮೂವತ್ತೈದು ಕೋಟೆ ಒಳಗಡೆ ಇಪ್ಪತ್ತ್ಮೂರು ಕೋಟೆಗಳನ್ನು ಮರಳಿ ಅವರಿಗೆ ಬಿಟ್ಟುಕೊಡ್ತಾನೆ ಶಿವಾಜಿ ಅಗ್ರೀಡ್ ಟು ಸರೆಂಡ್ರೆಡ್ ಟ್ವೆಂಟಿ ತ್ರೀ ಪೋರ್ಟ್ಸ್ ಅಮಂಗ್ ತರ್ಟಿ ಫೈವ್ ಒಟ್ಟಾರಾಗಿರ್ತಕ್ಕಂಥ ಗೆದ್ದಿರ್ತಕ್ಕಂಥ ಕೋಟೆಗಳು ಮೂವತ್ತೈದು ವಶಪಡಿಸಿಕೊಂಡಿರೋದು ಶಿವಾಜಿ ಮಹಾರಾಜವರು ಅದರೊಳಗಡೆ ಇಪ್ಪತ್ತ್ಮೂರು ಕೋಟೆಗಳನ್ನು ಬಿಟ್ಟು ಕೊಡ್ತಾನೆ ಯಾರಿಗೆ ಅಫ್ಕೋರ್ಸ್ ಮೊಘಲರಿಗೆ ಓಕೆ ಮೊಘಲರಿಗೆ ಆ ಕೋಟೆಗಳನ್ನು ಬಿಟ್ಟು ಕೊಟ್ಟ ಅದ್ರ ಜೊತೆಗೆ ಸಪ್ಲೈ ಆಫ್ ಫೈವ್ ತೌಸಂಡ್ ಸೋಲ್ಜರ್ಸ್ ಅಂಡರ್ ಈಸನ್ ಸಂಭಾಜಿ ಸಂಭಾಜಿ ಯಾರು ಶಿವಾಜಿಯ ಮಗ ಓಕೆ ಅವನ ಅಂಡರಲ್ಲಿ ಐದು ಸಾವಿರ ಸೈನಿಕರನ್ನು ಕಳುಹಿಸಿಕೊಡ್ತಾನೆ ಮೊಘಲರ ಸಹಾಯಕ್ಕಾಗಿ ಜೊತೆಗೆ ಈ ಒಂದು ಯುದ್ಧ ಅಥವಾ ಈ ಒಂದು ಟ್ರೀಟಿಯ ಸಂದರ್ಭದಲ್ಲಿ ಮೊಘಲರು ಈತನಿಗೆ ನೀಡಿರ್ತಕ್ಕಂಥ ಬಿರುದು ಯಾವುದಂದರೆ ರಾಜ ಓಕೆ ರಾಜ ಎಂಬ ಬಿರುದು ಇದೇ ಒಂದು ಟ್ರೀಟಿ ಒಪ್ಪಂದದ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು ಯಾವ ಒಂದು ಒಪ್ಪಂದ ಪುರಂದರ ಒಪ್ಪಂದ ಅಲ್ವಾ ಸೊ ಎಕ್ಸಾಮ್ಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಹದಿನಾರು ನೂರ ಅರವತ್ತೈದರಲ್ಲಾಯಿತು ಹದಿನಾರುನೂರ ಅರವತ್ತೈದರ ನಂತರ ನೆಕ್ಸ್ಟ್ ಹದಿನಾರನೂರ ಎಪ್ಪತ್ತೆರಡರಲ್ಲಿ ಒಂದು ಕಥನ ಆಗ್ತದೆ ಅದೇ ಸಲ್ಹೇರ ಕಥನ ಓಕೆ ಡೆಫಿನೆಟ್ಲಿ ದೇರ್ ಈಸ್ ಅ ಫೈಟ್ ಹ್ಯಾಪನಿಂಗ್ ಒಂದು ಜಗಳ ಆಗ್ತಾನೇ ಇರ್ತದೆ ಮೊಘಲರು ಮತ್ತು ಶಿವಾಜಿಯ ನಡುವೆ ಆತನ ಕಾಲಘಟ್ಟದಲ್ಲಿ ಯಾರು ಮುಂಚೂಣಿಗೆ ಬರಬೇಕು ಅಂತ ಹೇಳಿ ಮೊಘಲರು ತಾವು ಗ್ರೇಟ್ ಅಂತ ಅವ್ರು ಯುದ್ಧ ಮಾಡ್ತಾ ಇರ್ತಾರ ಶಿವಾಜಿ ಇಲ್ಲ ಇದು ನಮ್ಮ ಪ್ರದೇಶ ಇಲ್ಲಿ ನಾವೇ ಗ್ರೇಟ್ ಅಂತ ಅವನು ಯುದ್ಧ ಮಾಡ್ತಾ ಇರ್ತಾನೆ ಅದೇ ಥರನಾಗಿರ್ತಕ್ಕಂಥ ಕದನ ಇಷ್ಟೊತ್ತು ಮಾಡಿರ್ತಕ್ಕಂಥ ಕದನ ಥರನೇ ಇದು ಒಂದು ಸಲಹೆಯರ ಕದನ ಈ ಕದನದಲ್ಲಿ ಮೊಘಲರನ್ನು ಸೋಲಿಸ್ತಾನ ಓಕೆ ಪುರಂದರ ಒಪ್ಪಂದದಲ್ಲಿ ಮೊಘಲರು ಹೆಂಗೆ ತಮ್ಮ ಸ ಜಾಸ್ತಿ ಪ್ರಾ ಪಾರುಪತ್ಯವನ್ನು ಮಾಡಿರ್ತಾರಲ್ಲ ಅದೇ ರೀತಿಯಾಗಿ ಸಲಹೆಯ ಕದನದಲ್ಲಿ ಮೊಘಲರ ಪಾರುಪತ್ಯ ಕಡಿಮೆಯಾಗಿ ಶಿವಾಜಿಯ ಪಾರುಪತ್ಯ ಜಾಸ್ತಿ ಆಗ್ತದೆ ಬ್ಯಾಟಲ್ ಆಫ್ ಸಲಹೆಯ ಓಕೆ ನೆಕ್ಸ್ಟ್ ಸೂಪರ್ ಇಂಪಾರ್ಟೆಂಟ್ ಹದಿನಾರು ನೂರ ಎಪ್ಪತ್ನಾಲ್ಕರಲ್ಲಿ ಆಗಿರ್ತಕ್ಕಂಥ ಘಟನೆ ಏನಪ್ಪ ಅಂದರೆ ಅದು ಹದಿನಾರು ನೂರ ಎಪ್ಪತ್ನಾಲ್ಕರಲ್ಲಿ ರಾಯಗಡದಲ್ಲಿ ಮಹಾರಾಜ ಛತ್ರಪತಿ ಎಂಬ ಹೆಸರಿನೊಂದಿಗೆ ಪಟ್ಟಾಭಿಷೇಕ ಓಕೆ ಸೊ ಮಹಾರಾಜ ಛತ್ರಪತಿ ಶಿವಾಜಿ ಅವರಿಗೆ ಪಟ್ಟಾಭಿಷೇಕ ಯಾವಾಗ ಆಯಿತು ಅಂತ ಪ್ರಶ್ನೆ ಕೇಳ್ತಾರೆ ಸೊ ಎಕ್ಸಾಕ್ಟ್ ಇಯರನ್ನೇ ನೆನಪಿಟ್ಟೋಗಿ ಅವರು ಕ್ಲೋಸ್ ಡೇಟನ್ನು ಕೊಟ್ಬಿಡ್ತಾರೆ ಹದಿನಾರು ಹದಿನಾರುನೂರ ಎಪ್ಪತ್ನಾಲ್ಕು ನೂರ ಎಪ್ಪತ್ತೈದು ಹದಿನಾರು ಹದಿನಾರುನೂರ ಎಪ್ಪತ್ಮೂರು ನೂರ ಎಪ್ಪತ್ತೆರಡು ಸೊ ಕನ್ಫ್ಯೂಸಿಂಗ್ ಅನಿಸುತ್ತೆ ಬಟ್ ನಿಮ್ಮ ಮೈಂಡಲ್ಲಿ ಕ್ಲಿಯರ್ ಆಗಿರಬೇಕು ಹದಿನಾರು ಹದಿನಾರುನೂರ ಎಪ್ಪತ್ನಾಲ್ಕರಲ್ಲೇ ಅವರಿಗೆ ಪಟ್ಟಾಭಿಷೇಕ ಆಗಿರ್ತಕ್ಕಂಥದ್ದು ಸ್ಥಳ ಕೂಡ ನೆನಪಿಟ್ಕೊಳ್ಳ ರಾಯಗಡ ಓಕೆ ಸೂಪರ್ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳೇಬೇಕಾಗಿರ್ತಕ್ಕಂಥ ಮಾಹಿತಿ ಓಕೆ ಹದಿನಾರು ನೂರ ಎಪ್ಪತ್ನಾಲ್ಕರಲ್ಲಿ ಪಟ್ಟಾಭಿಷೇಕ ಆಯಿತು ಅದಾದ ನಂತರ ಅವರ ಆಳ್ವಿಕೆ ಕೇವಲ ಆರು ವರ್ಷಗಳ ತನಕ ಮಾತ್ರ ನೋಡ್ತೀವಿ ನಾವು ಓಕೆ ಆರು ವರ್ಷ ಅಂದರೆ ಹದಿನಾರುನೂರ ಎಂಬತ್ತರಲ್ಲಿ ಏನಾಗ್ತದೆ ಅವರು ನಮ್ಮನ್ನು ಅಗಲ್ತಾರ ಅಂದರೆ ತೀರಿಕೊಳ್ತಾರ ಏನಾಗ್ತದೆ ಹದಿನಾರುನೂರ ಎಂಬತ್ತರಲ್ಲಿ ಓಕೆ ಹದಿನಾರುನೂರ ಆದ ನಂತರ ಕೇವಲ ಆರು ವರ್ಷಗಳ ತನಕ ಮಾತ್ರ ಅವರ ಆಳ್ವಿಕೆಯನ್ನು ನಾವು ನೋಡ್ಬೋದಾಗಿದೆ ಹದಿನಾರುನೂರ ಎಂಬತ್ತರಲ್ಲಿ ಅವರು ತೀರಿಕೊಂಡರು ಓಕೆ ಶಿವಾಜಿಯು ಮರಣ ಹೊಂದಿದ್ದು ಯಾವಾಗ ಅಂದರೆ ಹದಿನಾರುನೂರ ಎಂಬತ್ತು ಅವರ ಸಮಾಧಿ ಎಲ್ಲಿದೆ ಅಂತ ಕೇಳಿದರೆ ರಾಯಗಡ ಅವರ ಪಟ್ಟಾಭಿಷೇಕ ಆಗಿರೋದು ರಾಯಗಢದಲ್ಲೇ ಅವರು ತೀರಿಕೊಂಡಾಗ ಅವರ ಸಮಾಧಿ ಇರುವುದು ಕೂಡ ರಾಯದ ಗಡದಲ್ಲಿ ಓಕೆ ಪಟ್ಟಾಭಿಷೇಕ ಮತ್ತು ಸಮಾಧಿ ರಾಯಗಢ ಬಟ್ ಅವರು ಹುಟ್ಟಿದ್ದು ಶಿವನೇರಿ ದುರ್ಗ ಎರಡನ್ನೂ ಅರ್ಥ ಮಾಡ್ಕೋಬೇಕು ನೆಕ್ಸ್ಟ್ ಶಿವಾಜಿ ತೀರಿಕೊಂಡ ನಂತರ ಅಧಿಕಾರಕ್ಕೆ ಬರೋನು ಯಾರಂದರೆ ಅವನ ಹಿರಿಯ ಮಗ ಅಧಿಕಾರಕ್ಕೆ ಬರ್ತಾನೆ ಹದಿನಾರುನೂರ ಎಂಬತ್ತೊಂದರಲ್ಲಿ ಓಕೆ ಹದಿನಾರುನೂರ ಎಂಬತ್ತರಲ್ಲಿ ಶಿವಾಜಿ ಅವರು ತೀರ್ಕೊಳ್ತಾರ ಸೊ ಅವ್ರು ತೀರ್ಕೊಂಡ ನಂತರ ಇಮಿಡಿಯೇಟ್ಲಿ ಆಗಿರತಕ್ಕಂಥ ಹದಿನಾರುನೂರ ಎಂಬತ್ತೊಂದರಲ್ಲಿ ಅವರ ಹಿರಿಯ ಮಗ ಅಧಿಕಾರಕ್ಕೆ ಬರ್ತಾನೆ ಅವನ ಹೆಸರು ಏನಂದರೆ ಸಾಂಬಾಜಿ ಓಕೆ ಸೊ ಸಾಂಬಾಜಿ ಹೆಚ್ಚು ಕಡಿಮೆ ಎಂಟು ವರ್ಷಗಳ ತನಕ ಅಧಿಕಾರನ ಮಾಡ್ತಾನೆ ಹದಿನಾರನೂರ ಎಂಬತ್ತೊಂದರಿಂದ ಹದಿನಾರುನೂರ ಎಂಬತ್ತೊಂಬತ್ತರ ತನಕ ಅಂದರೆ ಎಂಟು ವರ್ಷಗಳ ತನಕ ಅಧಿಕಾರ ಮಾಡ್ತಾನ ಹದಿನಾರುನೂರ ಎಂಬತ್ತೊಂಬತ್ತರಲ್ಲಿ ಏನಾಗ್ತದೆ ಇವನ ಮೇಲೆ ಅತ್ಯಾಚಾರ ಮತ್ತು ಕೊಲೆಯ ಆರೋಪ ಕಂಡು ಬರ್ತದೆ ಅತ್ಯಾಚಾರ ಮತ್ತು ಕೊಲೆಯ ಆರೋಪ ಸೊ ಅತ್ಯಾಚಾರ ಮತ್ತು ಕೊಲೆ ಆರೋಪದ ಮೇಲೆ ಮೊಘಲರು ಇವನನ್ನು ಏನು ಮಾಡ್ತಾರೆ ಬಂಧಿಸ್ತಾರ ಜೊತೆಗೆ ಹತ್ಯೆಗೈತಾರ ಕೊಲೆ ಮಾಡ್ತಾರ ಇದಾಗಿರ್ತಕ್ಕಂಥದ್ದು ಯಾವಾಗ ಹದಿನಾಲ್ನೂರ ಎಂಬತ್ತೊಂಬತ್ತರಲ್ಲಿ ಸೊ ನಮಗೆ ಸಂಭಾಜಿಯವರ ಆಡಳಿತ ಎಷ್ಟಂತ ಗೊತ್ತಾಯ್ತಲ್ಲ ಕೇವಲ ಎಂಟು ವರ್ಷಗಳ ತನಕ ಮಾತ್ರ ಮಾಡಿದ್ದರು ಸೊ ಇವ್ರ ನಂತರ ಹಲವಾರು ದೊರೆಗಳನ್ನು ನಾವು ಈ ಒಂದು ಮೊಘಲರ ಮನೆತನದಲ್ಲಿ ಕಾಣ್ತೀವಿ ಬಟ್ ಅವರೇ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಅಷ್ಟೇನು ಇಂಪಾರ್ಟೆಂಟ್ ಆಗಲ್ಲ ಸೊ ಅಷ್ಟೇ ಅರ್ಥ ಮಾಡ್ಕೋಬೇಕು ನಂತರ ಹಲವಾರು ಜನರ ಆಳ್ವಿಕೆ ಈ ಒಂದು ಮರಾಠ ಮನೆತನ ಒಳಪಟ್ಟಿತು ಅಂತ ಹೇಳಿ ನೆಕ್ಸ್ಟ್ ಇದಾದ ನಂತರ ಬರೋದು ಎಕ್ಸಾಮ್ ದೃಷ್ಟಿಯಿಂದ ಯಾವಾಗಪ್ಪ ಅಂದರೆ ಹದಿನೇಳುವ ಹದಿಮೂರಲ್ಲಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಘಟನೆ ಇಲ್ಲಿ ಏನಾಗ್ತದೆ ಸಾಹು ಅಂತಕ್ಕಂಥ ಒಬ್ಬದ್ದರು ಆಳ್ವಿಕೆ ಮಾಡ್ತಕ್ಕಂಥ ಸಮಯದಲ್ಲಿ ಬಾಲಾಜಿ ವಿಶ್ವನಾಥ್ ಅಂತ ಮೊದಲ ಪೇಶ್ವೆಯಾಗಿ ಆಯ್ಕೆಯಾದ ವೆರಿ ಇಂಪಾರ್ಟೆಂಟ್ ಬಾಲಾಜಿ ವಿಶ್ವನಾಥ್ ವಿಶ್ವನಾಥ್ ಯಾರಿವನೂ ಮೊರಾ ಮರಾಠರ ಮನೆತನದ ಮೊದಲ ಪೇಶ್ವೆ ವೆರಿ ಇಂಪಾರ್ಟೆಂಟ್ ಫಸ್ಟ್ ಪೇಶ್ವೆ ಯಾರಂತ ಎಕ್ಸಾಮಲ್ಲಿ ಕೇಳ್ತಾರ ನೆನಪಿಟ್ಕೊಳ್ಳಿ ಅವನ ಹೆಸರೇ ಬಾಲಾಜಿ ವಿಶ್ವನಾಥ್ ಸೊ ಅವನ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ ಬಾಲಾಜಿ ವಿಶ್ವನಾಥ್ ಈಸ್ ಅವರ್ ಹೆಡ್ಡಿಂಗ್ ನೌ ಇವನು ಆಡಳಿತ ಹದಿನೇಳುನೂರ ಹದಿಮೂರರಿಂದ ಹದಿನೇಳುನೂರ ಇಪ್ಪತ್ತರ ತನಕ ಏಳು ವರ್ಷ ಓಕೆ ಇವನು ಮರಾಠರ ಮೊದಲ ಪೇಶ್ವೆ ಆಲ್ರೆಡಿ ಐ ಕವರ್ಡ್ ದಿಸ್ ಪಾಯಿಂಟ್ ಈತನಿಗೆ ಇದ್ದಂಥ ಬಿರುದು ಯಾವುದಂದರೆ ಸೇನಾಕರ್ತ ನೆನ್ಪಿಟ್ಕೊಳ್ಳಿ ಸೇನಾಕರ್ತ ಎಂಬ ಬಿರುದನ್ನು ಹೊಂದಿರೋ ದೊರೆ ಯಾರು ಅಥವಾ ಪೇಶ್ವೆ ಯಾರಾಗಿದ್ದರು ಅಂದರೆ ಬಾಲಾಜಿ ವಿಶ್ವನಾಥ್ ಅಂತ ನಿಮಗೆ ಗೊತ್ತಿರಬೇಕು ಈತನ ಮೊದಲ ಹೆಸರು ಬಾಲಾಜಿ ಘಟ್ಟ ಭಟ್ಟ ಅಂತ ಇರ್ತದೆ ನಂತರ ಅವನಿಗೆ ಬಾಲಾಜಿ ವಿಶ್ವನಾಥ್ ಅಂತ ಬದಲು ಮಾಡ್ತಾರೆ ಸರಿನಾ ಸೊ ಈತನು ಕೂಡ ನಮ್ಮ ಮರಾಠ ಸಾಮ್ರಾಜ್ಯದ ವಿಸ್ತರಣೆಗೆ ಬಹಳ ಅನುಕೂಲಕಾರಿಯಾಗಿದ್ದ ಅಂದರೆ ಈತನ ಕಾಲದಲ್ಲಿ ಕೂಡ ಮರಾಠರ ಎಂಪೈರ್ ಡೆವಲಪ್ ಆಗ್ತಾ ಹೋಯಿತು ಈತನ ನಂತರ ಬರತಕ್ಕಂಥ ಪೇಶ್ವೆ ಯಾರಂದರೆ ಒಂದನೇ ಬಾಜಿರಾವ್ ಈತನ ಆಳ್ವಿಕೆ ಹದಿನೇಳು ನೂರ ಇಪ್ಪತ್ತರಿಂದ ನಲವತ್ತರ ತನಕ ಈತನಿಗಿದ್ದಂಥ ಬಿರುದು ಎರಡನೇ ಶಿವಾಜಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಮರಾಠರ ಮನೆತನದಲ್ಲಿ ಎರಡನೇ ಶಿವಾಜಿ ಎಂಬ ಬಿರುದನ್ನು ಹೊಂದಿರುವ ಪೇಶ್ವೆ ಯಾರಂತ ಕೇಳ್ತಾರೆ ಓಕೆ ಸೊ ಮೊದಲನೆಯ ಪೇಶವೆಯಾರಾಗಿದ್ದರು ಬಾಲಾಜಿ ವಿಶ್ವನಾಥ್ ಆತನ ಏನಾಗಿತ್ತು ಸೇನಾಕರ್ತ ಅಂತಾಗಿತ್ತು ಅದೇ ರೀತಿಯಾಗಿ ಎರಡನೇ ಬಾಜಿರಾವನ ಬಿರುದು ಏನಾಗಿದೆ ಒಂದು ಸಾರಿ ಒಂದನೇ ಬಾಜಿರಾವನ ಬಿರುದು ಏನಾಗಿದೆ ಎರಡನೇ ಶಿವಾಜಿ ಅಂತಾಗಿದೆ ಓಕೆ ಅಂದರೆ ಶಿವಾಜಿ ಅಷ್ಟೇ ಧೀರ ಶೂರನಾಗಿರ್ತಕ್ಕಂಥ ವ್ಯಕ್ತಿ ಇವನಾಗಿದ್ದ ಅದಕ್ಕೋಸ್ಕರವಾಗಿ ಈತನಿಗೆ ಎರಡನೇ ಶಿವಾಜಿ ಅಂತ ಬಿರುದನವರು ನೀಡಿರ್ತಾರೆ ಸೊ ಕನ್ಸಿಡರಿಂಗ್ ಆಲ್ ದೀಸ್ ಇವನಿಗೆ ಏನಂತ ಕರಿತಾರ ಮರಾಠ ಸಾಮ್ರಾಜ್ಯದ ಪುನರ್ಸ್ಥಾಪಕ ಅಂತೇಳಿ ಕರೀತಾರೆ ಮರಾಠ ರಾಜ್ಯ ಸಾಮ್ರಾಜ್ಯವನ್ನು ಪುನರ್ ಸ್ಥಾಪನೆ ಮಾಡಿರ್ತಕ್ಕಂಥ ಪೇಶ್ವೆ ಒಂದನೇ ಬಾಜಿರಾವ್ ಅಂತ ಅವರು ಬಿರುದನ್ನು ನೀಡಿರ್ತಕ್ಕಂಥದ್ದು ಸೊ ಈತನ ಟೈಮಲ್ಲಿ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಕದನ ಹದಿನೈದು ಇಪ್ಪತ್ತೆಂಟರಲ್ಲಿ ಪಾಲ್ಕೋಡ್ ಕದನ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪೇಶ್ವೆ ಯಾರಂದರೆ ಬಾಲಾಜಿ ಬಾಜಿರಾವ್ ಆತನ ಆಳ್ವಿಕೆ ಹದಿನೈದು ನೂರ ನಲವತ್ತರಿಂದ ಹದಿನೈದು ನೂರ ಅರವತ್ತೊಂದರ ತನಕ ಓಕೆ ಮೂರನೇ ಪಾನಿಪತ್ ಕದನದಲ್ಲಿ ಈತ ಇರೋದನ್ನು ಕೂಡ ನಾವು ನೋಡ್ತೀವಿ ಈತನ ಬಾಲ್ಯದ ಹೆಸರು ನಾನಾ ಸಾಹೇಬ್ ಓಕೆ ಸೊ ಈತನ ಕಾಲದಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಟ್ರೀಟಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತದೆ ಏನಪ್ಪ ಅಂದರೆ ಅದು ಸಂಗೋಲ ಒಪ್ಪಂದ ಓಕೆ ಸಂಗೋಲ ಟ್ರೀಟಿ ಏನಿದು ಸಂಗೋಲ ಟ್ರೀಟಿ ಹದಿನೇಳು ನೂರ ಐವತ್ತರಲ್ಲಿ ಅ ಕಾನ್ಸ್ಟಿಟ್ಯೂಷನಲ್ ಅಗ್ರಿಮೆಂಟ್ ವಾಸ್ ಸೈನ್ಡ್ ಬಿಟ್ವೀನ್ ಸಾಹು ಆ್ಯಂಡ್ ಪೇಶ್ವಾ ನೋನ್ ಆಸ್ ಸಂಗೋಲ ಅಗ್ರಿಮೆಂಟ್ ಹದಿನೇಳನೂರ ಐವತ್ತರ ಸಮಯದಲ್ಲಿ ಸಾಹು ಮತ್ತು ಪೇಶ್ವೆಯ ನಡುವೆ ಒಂದು ಒಪ್ಪಂದ ಆಗ್ತದೆ ಅದೇ ಸಂಗೋಲ ಒಪ್ಪಂದ ಏನದ ಒಪ್ಪಂದದ ಮೀನಿಂಗು ಇಲ್ಲೇನಾಗ್ತದಂದ್ರೆ ಆಲ್ ದ ಎಫೆಕ್ಟಿವ್ ಆ್ಯಂಡ್ ಫಾರ್ಮಲ್ ಪವರ್ ಗಿವನ್ ಟು ಪೇಶ್ವಾ ಅವರಿಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಎಫೆಕ್ಟಿವ್ ಮತ್ತು ಫಾರ್ಮಲ್ ಪವರ್ ಹ್ಯಾಂಡ್ ಓವರ್ ಆಗ್ತದೆ ಸೊ ಅದನ್ನು ನಾವೇನಂತೇಳಿ ಕರಿತೀವಿ ಸಂಗೋಲ ಒಪ್ಪಂದ ಅಂತೇಳಿ ಕರಿತೀವಿ ಮೊದಲನೇ ಪೇಶ್ವೆ ಬಾಲಾಜಿ ವಿಶ್ವನಾಥ್ ಅಂತ ಗೊತ್ತಾಯಿತು ಎಕ್ಸಾಮ್ಗೆ ಕೊನೆಯ ಪೇಶ್ವೆಯನ್ನು ಕೂಡ ಕೇಳ್ತಾರೆ ಅವನೇ ಎರಡನೇ ಬಾಜಿರಾವ್ ಸೊ ಒಂದನೇ ಬಾಜಿರಾವ್ ಏನಂತ ಬೆರೆದಿತ್ತು ಎರಡನೇ ಶಿವಾಜಿ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ ಕೊನೆಯ ಪೇಶ್ವೆ ಯಾರಂದರೆ ಎರಡನೇ ಬಾಜಿರಾವ್ ಅದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಮರಾಠರ ಒಕ್ಕೂಟಗಳು ಸೂಪರ್ ಇಂಪಾರ್ಟೆಂಟ್ ಎಲ್ಲವೂ ನೆನಪಿಟ್ಕೊಳ್ಳಿ ಯಾರ್ಯಾರಂತ ಪದೇ ಪದೇ ನೀವು ಬರಿತಾ ಹೋಗ್ಬೇಕು ಅಂದಾಗ ಮಾತ್ರ ಇವರು ನೆನ್ಪುಳಿತಾರೆ ಸೊ ಇವರ ಪ್ರಶ್ನೆಗಳನ್ನು ಎಲ್ಲಿ ಅಂದರೆ ನಾವು ಮ್ಯಾಚ್ ದ ಫಾಲೋವಿಂಗಲ್ಲಿ ನೋಡ್ಬೋದು ದ ಫಾಲೋವಿಂಗ್ ಕೊಟ್ಬಿಟ್ಟು ಕೇಳ್ತಾರೆ ಅಂದರೆ ಹೊಂದಿಸಿ ಬರೀ ಏರಿಯೋಳಿಗೆ ಕೇಳ್ತಾರೆ ಯಾರ್ಯಾರು ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಅಂತ ಹೇಳಿ ಓಕೆ ಇಲ್ಲಿ ಪೂನಾದ ಪೇಶ್ವೆಗಳು ಬರೋಡಾದ ಬೋಸ್ಲೆಗಳು ಇಂದೋರದ ಹೋಳ್ಕರ್ ಗ್ವಾಲಿಯರ್ದ ಸಿಂಧಿಯಾ ನಾಗ್ಪುರದ ಗಾಯಕ್ವಾಡ್ ಲೆಟ್ ಮಿ ರಿಪೀಟ್ ಒನ್ ಮೋರ್ ಟೈಮ್ ಪೂನಾದ ಪೇಶ್ವೆಗಳು ಬರೋಡಾದ ಭೋಸ್ಲೆಗಳು ಇಂದೋರಾದ ಹೋಳ್ಕರ್ಗಳು ಗ್ವಾಲಿಯರಾದ ಸಿಂಧಿಯಾಗಳು ನಾಗ್ಪುರದ ಗಾಯಕ್ವಾಡಗಳು ಓಕೆ ಸೊ ಏನಾಗಿದಾವಲ್ಲ ಮರಾಠರ ಪ್ರಮುಖ ಒಕ್ಕೂಟಗಳಾಗಿರ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ನಾವು ಶಿವಾಜಿಯ ಕಾಲದಲ್ಲಿ ಅಷ್ಟ ಪ್ರಧಾನ ವ್ಯವಸ್ಥೆ ಇರೋದನ್ನು ನೋಡ್ತೀವಿ ಎಂಟು ಮಂತ್ರಿಗಳು ಇರೋ ವ್ಯವಸ್ಥೆ ಅಷ್ಟ ಪ್ರಧಾನ ವ್ಯವಸ್ಥೆ ಯಾರ್ಯಾರಂತ ನೋಡ್ತಾ ಹೋದರೆ ಮೊದಲಾಗಿ ಪೇಶ್ವೆ ಅಂದರೆ ಯಾರಂದರೆ ಪ್ರಧಾನ ಮಂತ್ರಿಗಳಿಗೆ ಪೇಶ್ವೆ ಅಂತೇಳಿ ಕರಿತಾ ಇದ್ದು ಎರಡನೇದಾಗಿ ಅಮಾತ್ಯ ಮಾತೆ ಅಂದರೆ ಹಣಕಾಸು ಮಂತ್ರಿ ಫೈನಾನ್ಸ್ ಓಕೆ ಸದ್ಯದ ನಮ್ಮ ಹಣಕಾಸು ಸಚಿವರು ಯಾರಿದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ದಬೀರ್ ಅಂದರೆ ವಿದೇಶಾಂಗ ಮಂತ್ರಿ ಅಂದರೆ ಇಂಗ್ಲೀಷಲ್ಲಿ ಫಾರಿನ್ ಮಿನಿಸ್ಟರ್ ಸೊ ಸದ್ಯಕ್ಕೆ ನಮ್ಮ ಫಾರಿನ್ ಮಿನಿಸ್ಟರ್ ಯಾರಿದ್ದಾರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೃಹ ಮಂತ್ರಿಗೆ ಏನಂತ ಅಂದರೆ ವಕ್ ಐ ನವೀಸ್ ಅಂತ ಹೇಳಿ ಕರಿತಾಯಿದ್ರು ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳು ಯಾರಿದ್ದಾರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ಸಚಿವ ಅಂದರೆ ಸೆಕ್ರೆಟ್ರಿ ಅದೇ ರೀತಿಯಾಗಿ ನ್ಯಾಯಾಧೀಶ ಅಂದರೆ ಹೆಸರಲ್ಲಿ ಗೊತ್ತಾಗ್ತದೆ ಚೀಫ್ ಜಸ್ಟಿಸ್ ನ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪಂಡಿತ್ ರಾವ್ ಅಂದರೆ ಹೈಯೆಸ್ಟ್ ಪ್ರೆಸ್ಟ್ ಓಕೆ ಪೂಜೆ ಪುನಸ್ಕಾರಗಳ ಬಗ್ಗೆ ಇದಾಗಿರ್ತದ ನೆಕ್ಸ್ಟ್ ಸೇನಾಪತಿ ಅಂದರೆ ಮ್ಯಾನೇಜಿಂಗ್ ದ ಡಿಫೆನ್ಸ್ ಸೈನಿಕರ ಬಗ್ಗೆ ಓಕೆ ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಧಾನ ವ್ಯವಸ್ಥೆಯನ್ನು ನಾವಿಲ್ಲಿ ನೋಡ್ತೀವಿ ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಇದಕ್ಕೆ ಕೌನ್ಸಿಲ್ ಆಫ್ ಏಟ್ ಮಿನಿಸ್ಟರ್ ಓಕೆ ಅಷ್ಟ ಪ್ರಧಾನರು ಯಾರ ಕಾಲದಲ್ಲಿ ಶಿವಾಜಿಯ ಕಾಲದಲ್ಲಿ ಕೇಳ್ತಾರೆ ಅಷ್ಟಪ್ರಧಾನ ಶಿವಾಜಿಯಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಯಾವುದಂತ ಕೇಳ್ಬೋದು ಅಥವಾ ಅಷ್ಟಪ್ರಧಾನ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಅಂತ ಕೇಳ್ಬೋದು ಓಕೆ ಅಷ್ಟಪ್ರಧಾನ ಅಂತ ಅಂದಾಗ ಯಾವುದು ಗೊತ್ತಾಯಿತು ಶಿವಾಜಿ ಅಂತ ಗೊತ್ತಾಯಿತು ಇನ್ನೊಂದು ಕೇಳ್ತಾರೆ ಅಷ್ಟ ದಿಗ್ಗಜರು ಅಂತ ಹೇಳಿ ಅಷ್ಟ ದಿಗ್ಗಜರು ಓಕೆ ಸೊ ಅಷ್ಟ ದಿಗ್ಗಜರನ್ನು ಯಾರ ಕಾಲದಲ್ಲಿ ನೋಡ್ತೀವಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಈ ಪಾಯಿಂಟ್ ಕೂಡ ಆ ದೊರೆ ಕೂಡ ಇಂಪಾರ್ಟೆಂಟ್ ನಮಗೆ ಓಕೆ ಆಮ್ ಜಸ್ಟ್ ಗೀವಿಂಗ್ ಅ ಹಿಂಟ್ ಹಿಂಟ್ ಈಸ್ ಅ ವೆರಿ ಪವರ್ಫುಲ್ ಕಿಂಗ್ ಇನ್ ಅವರ್ ಇಂಡಿಯನ್ ಹಿಸ್ಟ್ರಿ ಓಕೆ ಸೊ ಅವನ ಕಾಲದಲ್ಲಿ ಅಷ್ಟ ದಿಗ್ಗಜರು ಇರೋದನ್ನು ನೋಡ್ತೀವಿ ಯಾರಂತ ಹೇಳಿ ಸೊ ಅದಕ್ಕೆ ಪ್ರಧಾನರು ಅಂತ ನೋಡಿದಾಗ ನಮ್ಗೆ ಗೊತ್ತಾಯಿತು ಯಾರಂತ ಶಿವಾಜಿ ಅಂತ ಹೇಳಿಬಿಟ್ಟು ಓಕೆ ಸೊ ನೀವು ಶಿವಾಜಿ ಬಗ್ಗೆ ಕಂಪ್ಲೀಟಾಗಿ ನೆನಪಿಟ್ಕೋಬೇಕು ಹದಿನಾರುನೂರ ಇಪ್ಪತ್ತು ಏಳರಿಂದ ಹದಿನಾರುನೂರ ಎಂಬದರ ತನಕ ಅವ್ನು ಮಾಡಿರ್ತಕ್ಕಂಥ ಸಾಧನೆಗಳ ಎಲ್ಲವೂ ನಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಯಿತು ಓಕೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋನ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ತುಂಬ ಆದ ಧನ್ಯವಾದಗಳು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಧನ್ಯವಾದಗಳು